ಈಗ ಶಾಲಾ ಕಾಲೇಜುಗಳ ಹತ್ರ ಏನು ಸಿಗರೇಟು ಮತ್ತು ಅದರ ಬೈ ಪ್ರಾಡಕ್ಟ್ಸ್ ಏನು ವಿತರಣೆಗಳಾಗ್ತಾ ಇದ್ದಾವೆ, ಅಂಗಡಿಗಳಾಗಿರ್ಬೋದು ಅಥವಾ ಇತರರಾಗಿರ್ಬೋದು, ಇದ್ರ ಬಗ್ಗೆ ನಾವು ಒಟ್ಟಾರೆ ಸೇರಿಕೊಂಡು ಖಾಸಗಿ ಶಾಲೆಗಳು ಮತ್ತು ಇತರೆ ಸಂಘಟನೆಗಳು ಸೇರಿಕೊಂಡು ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಈಗಾಗಲೇ ದೂರನ್ನು ಸಲ್ಲಿಸಿದ್ದೇವೆ. ಜೊತೆಗೆ ಒಂದು ವೆಂಡರ್ ಲೈಸೆನ್ಸನ್ನು ಒಂದು ನಿಯಮಾನುಸಾರ ಯಾರು ಮಾರಬೇಕು, ಯಾವ ಷರತ್ತಿನ ಆಧಾರ ಮಾರಬೇಕು, ಯಾವ ರೀತಿಯಲ್ಲಿ ಈ ಸಿಗರೇಟ್ಗಳನ್ನು ನಿಯಂತ್ರಣ ಮಾಡಬೇಕು, ಮಕ್ಕಳಿಗೆ ಸಿಗದೇ ಇರೋ ರೀತಿಯಲ್ಲಿ ಯಾವ ಥರ ಕಾನೂನನ್ನು ಬಿಗಿಪಡಿಸಬೇಕು ಅನ್ನತಕ್ಕಂಥದ್ದನ್ನು ನಮ್ಮ ಒಟ್ಟಾರೆ ಆಗ್ರಹ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ ಆಯಾ ಸಂಬಂಧಪಟ್ಟ ಇಲಾಖೆಗೆ, ಅದರಲ್ಲೂ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಈ ವೆಂಡರ್ ಲೈಸೆನ್ಸ್ ಅನ್ನತಕ್ಕಂಥದ್ದೇನಿದೆ ನಿಯಮಾನುಸಾರ ಕೊಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದೆ, ಅದನ್ನು ಪರಿಗಣಿಸಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಒಂದು ತಂಬಾಕು ವಿತರಣೆ ಆ ಶಾಲೆಗಳ ಹತ್ರ ಸುತ್ತಮುತ್ತ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಬೇಕಾಗತ್ತೆ. ಇದು ರಾಜ್ಯ ಸರ್ಕಾರದ ಕರ್ತವ್ಯ ಆಗತ್ತೆ. ಹಾಗಾಗಿ ನಾವೆಲ್ಲ ಒಟ್ಟು ಒಗ್ಗೂಡಿ ನಾವು ಇದನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದಿಸಬೇಕು ಅಂತ ನಮ್ಮ ಮನವಿ. Press the subscribe button to get subscribed and hit the bell icon to get notified every time we upload a new video.